ಹಾಯ್ ಫ್ರೆಂಡ್ಸ್, ನಮ್ಮ ಮೊಬೈಲ್ನಲ್ಲಿ ನಾವು ವೀಡಿಯೋ ಕ್ಯಾಪ್ಚರ್ ಮಾಡೋದು ಹೇಗೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ ಓಪನ್ ಆಗಿದ ಮೇಲೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹೇಳಿ ಸರ್ಚ್ ಮಾಡಿ, ಸ್ಕ್ರೀನ್ ರೆಕಾರ್ಡರ್ ಅಂತೇಳಿ ಸರ್ಚ್ ಮಾಡಿ. ಆಗ ನಿಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್, ಎಕ್ಸ್ ರೆಕಾರ್ಡರ್ ಇದನ್ನು ನಾನು ಬಳಸಿದ್ದೀನಿ. ಹಾಗಾಗಿ ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಇದನ್ನು ಕ್ಲಿಕ್ ಮಾಡಿದಾದಮೇಲೆ ಇದು ವಿಡಿಯೋ ಡೌನ್ಲೋಡ್ ಆಗುತ್ತೆ. ನಂತರ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ದಾದಮೇಲೆ ಇದರಲ್ಲಿ ತುಂಬ ವಿಶೇಷವಾದ ಏನಂತಂದರೆ, ನಿಮಗೆ ಹೋಮ್ ಸ್ಕ್ರೀನ್ ಮೇಲೆದೊಂದು ಸಣ್ಣ ಬಟನ್ ಕೂಡ ಕಾಣ ಬರುತ್ತೆ. ಅದಾದಮೇಲೆ ನೀವು ಯಾವುದೇ ರೀತಿಯಾದಂತಹ ಮೊಬೈಲಲ್ಲಿ ಏನೇನು ಆಗುತ್ತೋ ಅದನ್ನೆಲ್ಲ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಇರ್ತದೆ. ನೋಡಿ, ಈ ಸಣ್ಣದು ಈ ಥರ ಒಂದು ಟಾಗಲ್ ಐಕಾನ್ ಬೆಳೆ ಇದೆ. ಇದರಲ್ಲಿ ನೀವು ಸ್ಟಾಪ್ ಮಾಡ್ಬೋದು, ಆನ್ ಮಾಡ್ಬೋದು ಆ ರೀತಿ. ಓಕೆ, ಈಗ ಒಂದು ವಿಡಿಯೋ ಆಲ್ರೆಡಿ ರೆಕಾರ್ಡ್ ಆಗ್ತಾ ಇದೆ. ಈ ವಿಡಿಯೋ ಇದನ್ನ ಸ್ಟಾಪ್ ಮಾಡಬೇಕಂತಂದರೆ ಇದನ್ನು